दौर्जन्य अत्याचार बढ़कर। ऑब्जेक्शन माय लॉर्ड, शीतल अवरु सेफ आगिदारे अंत गोत्ताद मेलेने राजीव अवरु कॉन्स्टेबल्स ना मने कळिसिदारे। अदेल्ला आद मेले शीतल अवरे फोन माडि राजीव अवरन्न करेसिकोंड्रे विनह राजीव अवरु तानाग ताने होगिल्ल। यस यस युवर ऑनर, राजीव अवरे तानाग होगिल्ल, शीतल अवरे करेसिकोंडिदारे। निज हेगे अंत केळबेकु तावु? हेगे अंत केळबेकु युवर ऑनर? शीतल अवर मने सुत्त भयद वातावरण निर्माण माडि भयगोंड शीतल राजीव अवरिगे फोन माडबेकु, इवरु होगबेकु, ಹಾಗೆ ಮಾಡಿದರು। ಪಬ್ಲಿಕ್ ಪ್ರಾಸಿಕ್ಯೂಟರ್ ಸರ್, ಸ್ವಲ್ಪ ನಿಮ್ಮ ಕಲ್ಪನಾ ಲಹರಿಗೆ ಬ್ರೇಕ್ ಕೊಡಿ। ರಾಜೀವ್ ಅವರು ಹೋಗಿದ್ದು ಶೀತಲ್ ಅವರು ಫೋನ್ ಮಾಡಿದ ಮೇಲೆ, ಅದು ನಮಗೆ ಕ್ಲಿಯರ್ ಆಗಿ ಗೊತ್ತಾದ ಮೇಲೆ, ಅದು ಅವರು ಕ್ಲಿಯರ್ ಆಗಿ ಹೇಳಿದ ಮೇಲೆ, ಮತ್ತೆ ಅವರೇ ಅಪರಾಧಿ ಅನ್ನೋ ರೀತಿಯಲ್ಲಿ ನೀವು ಮಾತಾಡ್ತಾ ಇದ್ದೀರಲ್ಲ, ಅದು ಹೇಗೆ ಸರಿ? ಮೇಡಂ, ಸರಿ ಯಾವುದು ತಪ್ಪು ಯಾವುದು ಅಂತ ತಿಳ್ಕೊಳ್ಳೋ ಕಾರಣಕ್ಕೋಸ್ಕರನೇ ಈ ಚರ್ಚೆ ನಡೀತಾ ಇರುತ್ತೆ। ಸರಿ ಯಾವುದು ತಪ್ಪು ಯಾವುದು ಅನ್ನೋದು ಇತ್ಯರ್ಥ ಆಗುತ್ತೆ ಬಿಡಿ। योर आनर, संत्रस्ते शीतल अन्याय कोळगाकी राजू मने मुंदे बंदु अत्तु कर्दु नीवु ननगे अन्याय माड्बिट्रि अंत बेड्कोंडाग प्रज्ञे तप्पि बीळ्तारे। आ प्रज्ञे तप्पि बिद्द शीतलन्न ट्रीट माडिद डाक्टर् इल्लिद्दारे, अवरन्न विचारणे माडोदक्के तावु अनुमति कोडबेकु। कोर्ट इस पर्मिटेड। हुड़गीन कर्कोंडु नम्म क्लिनिक बंदिद्रु सर। एनागित्तु आ हुड़गिगे? ಬಂದಾಗ ಹುಡುಗಿ ಅನ್ಕಾನ್ಷಿಯಸ್ ಆಗಿದ್ಲು, ತುಂಬಾ ಸುಸ್ತಾಗಿದ್ಲು ಸರ್, ಕೈಗಳ ಮೇಲೆ ಕತ್ತತ್ರ ಪರಚರ ಗುರ್ತಿತ್ತು ಸರ್। ಕರ್ಕೊಂಡು ಬಂದಿದ್ದ ರಾಜು ಏನಂದ್ರು? ಇವರು ತುಂಬಾ ಗಾಬರಿ ಆಗಿದ್ರು ಸರ್, ಇದ್ಕಿದ್ದಾಗೆ ಟೆನ್ಷನ್ ಮಾಡ್ಕೊಂಡು ನಮ್ಮತ್ರ ರೇಕ್ತಾ ಇದ್ರು ಸರ್। ಶೀತಲ್ ಕಂಡೀಷನ್ ನೋಡಿ ನೀವೇನು ಹೇಳಲಿಲ್ವಾ? ಏನೋ ಸಮಸ್ಯೆ ಆಗಿದೆ, ಪೊಲೀಸ್ ಇನ್ಫಾರ್ಮ್ ಮಾಡಿ ಅಂದಾಗ ನಾನೇ ಪೊಲೀಸ್ ಆಫೀಸರ್ ಅಂತ ಹೇಳಿದ್ರು ಸರ್, ಆಮೇಲೆ ಗಾಬರಿಯಿಂದ ಹೊರಟೋದ್ರು ಸರ್। ಆಮೇಲೆ ನೀವೇನು ಮಾಡಿದ್ರಿ? ಅವರನ್ನ ಚೆಕ್ ಮಾಡಿದೆ, ಸೆಕ್ಸುವಲ್ ಅರೇಂಜ್ಮೆಂಟ್ ಆಗಿದೆ ಅಂತ ಗೊತ್ತಾಯ್ತು। ಇವರತ್ರ ವಿಚಾರಿಸ್ತೆ, ವಿಷಯ ಹೇಳಿದ್ರು, ಇಮಿಡಿಯೇಟ್ ಆಗಿ ಕಂಪ್ಲೇಂಟ್ ಕೊಡಕ್ಕೆ ಹೇಳಿದೆ। ಇವರಾ ರಾಜೀವ್ ಅವರು ಶೀತಲ್ ಅವರನ್ನ ಎತ್ತಿಕೊಂಡು ಹೋಗಿದ್ದಾರೆ। ಆಸ್ಪತ್ರೆಯಲ್ಲಿ ಏನಾಯ್ತು ಅಂತ ಡಾಕ್ಟರ್ ಹೇಳಿದ್ರು, ಅದನ್ನ ತಾವು ಕೇಳಿದಿರಿ। ಶೀತಲ್ ಅವರು ಪ್ರಜ್ಞೆ ತಪ್ಪೋದಕ್ಕಿಂತ ಮುಂಚೆ ರಾಜೀವ್ ಅವರ ಮನೆ ಮುಂದೆ ಹೋಗಿ ಕಾಡಿ ಬೇಡಿದರೆ ಅವರು। ಅವತ್ತು ಶೀತಲ್ ಅವರು ಜ್ಞಾನ ತಪ್ಪ ಬಿದ್ದರಲ್ಲ, ಆ ಸಂದರ್ಭದಲ್ಲಿ ಪ್ರತ್ಯಕ್ಷದರ್ಶಿಯಾದಂತ ಒಬ್ಬ ಪಬ್ಲಿಕ್ ಇಲ್ಲಿ ಬಂದಿದ್ದಾರೆ ಅವರು, ಅಣ್ಣ ಅವರ ವಿಚಾರಣೆಗೆ ತಾವು ಅವಕಾಶ ಮಾಡಿಕೊಡಬೇಕು। ಕೋರ್ಟ್ ಇಸ್ ಪರ್ಮಿಟೆಡ್। ಏನ್ ತಮ್ಮ ಹೆಸರು? ರಂಗರಾಮಯ್ಯ। ರಂಗರಾಮಯ್ಯನವರ ಹೇಳಿ, ರಂಗರಾಮಯ್ಯನವರ ಇದು ನಿಮಗೆ ಗೊತ್ತಾ? ಗೊತ್ತು ಸರ್। ಹೇಗೆ ಗೊತ್ತು? ಅವತ್ತು ಪಾರ್ಕ್ ಪಕ್ಕದ ರೋಡ್ ಅಲ್ಲಿ ಒಂದು ಹುಡುಗಿ ಇವರ ಕಾಲಿಗೆ ಬಿದ್ದು ಅಳ್ತಾ ಇದ್ಲು, ಇಂತ ಟೈಮ್ ನಲ್ಲಿ ನನ್ನ ಕೈ ಬಿಡಬೇಡಿ ಅಂತ ಬೇಡ್ಕೋತಾ ಇದ್ಲು। ಆ ಹುಡುಗಿ ಅಲ್ಲಿದ್ದರಲ್ಲ ಅವರೇನಾ? ಹೌದು ಸರ್, ಅವರೇ। ಆಮೇಲೆ ಏನಾಯ್ತು? ಆ ಹುಡುಗಿ ಇದ್ದಕ್ಕಿದ್ದ ಹಾಗೆ ಪ್ರಜ್ಞೆ ತಪ್ಪಿ ಬಿಟ್ಬಿಟ್ಲು। ಜನರೆಲ್ಲ ಕೂಡಿ ಗಲಾಟೆ ಮಾಡ್ತಾ ಇದ್ರು, ಆಗ ಆಸ್ಪತ್ರೆ ಕರ್ಕೊಂಡು ಹೋಗಿ ಅಂತ ಇವರು ಹೇಳ್ದೆ, ಆಸ್ಪತ್ರೆ ಕರ್ಕೊಂಡು ಹೋದ್ರು ಅಷ್ಟೇ।
ಶೀತಲ್ ಅವರೇ, ನೀವು ಯಾಕೆ ಇವ್ರ ಕಾಲಿಗೆ ಬಿದ್ದು ಹೇಳ್ತಾ ಇದ್ರಿ? ಏನಾಯ್ತು ತಮಗೆ? ಸರ್, ಅವತ್ ಬೆಳಗ್ಗೆ ನನ್ಗೆ ಎಚ್ಚರ ಆದಾಗ ಓಕೆ ಓಕೆ ಓಕೆ, ನೀವೇನು ಹೇಳೋ ಕೊಟ್ಟಿದ್ದೀನಿ ನನಗೆ ಅರ್ಥ ಆಗುತ್ತೆ. ಮಾರನೇ ದಿವಸ ನೀವು ಹೋಗಿ ಅವ್ರಿಗೆ ಕಾಲಿಗೆ ಬೀಳೋದಕ್ಕೆ ಕಾರಣ ಏನು ಅಂತ ಅಷ್ಟೇ ಬೇಕಾಗಿತ್ತು ನನಗೆ. ಸರ್, ನನ್ನ ಮದುವೆ ಆಗಿಲ್ಲ ಸರ್, ನನ್ನ ನಂಬಿ ನಾನು ಓದು ಅಂತ ನಮ್ಮ ಅಪ್ಪ ಅಮ್ಮ ನನಗೆ ಮನೆ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಇಲ್ಲಿ ನೋಡಿದ್ರೆ ನನ್ನ ಮೇಲೆ ದೌರ್ಜನ್ಯ ಆಗಿದೆ ಸರ್. ನಾವು ಬೇರೆ ದೇಶದಲ್ಲಿ ಬದುಕ್ತಾ ಇದ್ರು ಈ ದೇಶದ ಮನಸ್ಥಿತಿಗೆ ಬದುಕ್ತಾ ಇರೋರು ಸರ್. ಒಂದ್ ಹೆಣ್ಣಿಗೆ ಒಬ್ನೇ ಗಂಡು ಅನ್ನೋ ಮನಸ್ಥಿತಿಲಿ ಬದುಕೋರು ಸರ್ ನಾವು. ನನ್ಗೆ ಈ ತರ ಅನ್ಯಾಯ ಆದಾಗ ನಾನು ಇವ್ರ ಕಾಲ್ ಇಟ್ಕೊಂಡೆ ನನ್ಗೆ ಅನ್ಯಾಯ ಮಾಡಬೇಡಿ ಅಂತ. ಅದಕ್ಕೆ ಇವ್ರು ಕೇರೆ ಮಾಡ್ಲಿಲ್ಲ ಸರ್. ಇಷ್ಟೆಲ್ಲ ನಡೆದೋಗ್ಬಿಟ್ಟಿದೆ ಇವ್ರ ಅಣ್ಣ, ಆ ಸೈಕೋ ಇಷ್ಟೆಲ್ಲ ಆದ್ಮೇಲೆ ಇವ್ರ ಮನೆಗೆ ಹೋಗಿ ಮತ್ತೆ ಕಾಟ ಕೊಡ್ತಾನ? ಅದನ್ನ ಅರ್ಥ ಮಾಡ್ಕೊಂಡ್ರೆ ಕಾಮನ್ ಸೆನ್ಸ್ ಬೇಕು. ಇಷ್ಟೇ ಇಷ್ಟು ಪಾಪ ನಮ್ಮ ಅಡ್ವೊಕೇಟ್ ಮೇಡಮ್ ಅವ್ರಿಗೆ. ಅಬ್ಜೆಕ್ಷನ್ ಓವರ್ ರೂಲ್. ಥ್ಯಾಂಕ್ ಯು ಯುವರ್ ಆನರ್. ಶೀತಲ್ ಅವರೇ, ನೀವು ಕೊಟ್ಟಿರೋ ಕಂಪ್ಲೇಂಟ್ ಪ್ರಕಾರ ಆ ವ್ಯಕ್ತಿಯ ಹೆಸರು ಸುಧೀರ್ ಅಲ್ವಾ? ಕುರ್ಚಲಗಡ್ಡ, ಉದ್ದ ಕೂದಲು ಬಿಟ್ಟಿದ್ದಾನೆ, ಸ್ವಲ್ಪ ಹೈಟ್ ಇರುವಂತಹ ವ್ಯಕ್ತಿ, ಹೌದು ತಾನೆ? ಹೌದು ಮೇಡಮ್. ಅವ್ರು ನಿಮ್ಮ ಹತ್ರ ಯಾವತ್ತಾದ್ರೂ ಮಾತಾಡಿದಾರ? ಅಂದ್ರೆ ನೀವು ಈ ಹುಡುಗ ಕಾಟ ಕೊಡ್ತಾ ಇದ್ದ ಅಂತ ಹೇಳಿದ್ರಿ, ಯಾವ ರೀತಿಯ ಕಾಟ? ಅದು ಮೇಡಮ್, ಅವನು ನನ್ನ ಮದುವೆ ಆಗು ಅನ್ನೋನು, ಪ್ರೀತಿಸು ಅನ್ನೋನು, ನಾನು ನಿನ್ ಬಿಟ್ಟು ಬದುಕೋಲ್ಲ ಅನ್ನೋನು. ಮೊದ್ಲೆಲ್ಲ ಸುಮ್ನೆ ಹಿಂದೆ ಬರ್ತಾ ಇದ್ದ, ಆದ್ರೆ ಇವಾಗ ಇವಾಗ ಈ ತರ ಮಾತಾಡೋಕ್ ಶುರು ಮಾಡಿದ್ದ. ಓಕೆ, ಸರ್ ಒಂದ್ ಎರಡ್ ನಿಮಿಷ. ಮಂಗಳಗೌರಿ ಅವರೇ, ಆ ಸೈಕೋ ವಿಷಯನ ರೈಟ್ ಟೈಮಗೆ ನೀವೇ ತಾನೇ ಮೇಡಮ್ ಕೇಳಿದ್ದು, ಇದೆಲ್ಲ ಹೇಗ್ರಿ ಗೊತ್ತಾಯ್ತು ನಿಮ್ಗೆ? ನನ್ ಪೊಲೀಸ್ ಅಪ್ಪನ ಹೆಂಡತಿ ಅಲ್ವಾ, ಅದಕ್ಕೆ ಗೊತ್ತಾಯ್ತು. ಇದನ್ನೆಲ್ಲ ನಿಮ್ಮಿಂದಾನೇ ಕಲ್ತಿದ್ದು ಪೊಲೀಸ್ ಅಪ್ಪ. ಇದ್ದದನ್ನ ಒಂದ್ 10 ಸಲ ಓದ್ತಿದ್ರಿ, ಓದಿದ್ದನ್ನೇ ಯಾಕೆ ಇಷ್ಟು ಸಲ ಓದ್ತೀರಾ ಅಂತ ಕೇಳಿದ್ರೆ ಅವಾಗ್ಲೆ ನಮ್ಗ ಅದ್ರಲ್ಲಿರೋ ತಪ್ಪುಗಳು ಗೊತ್ತಾಗೋದು, ಅದಕ್ಕೆ ಫೈಲ್ ನ ಒಂದ್ 10 ಸಲ ಓದ್ಬೇಕು ಅಂತ ಹೇಳ್ತಿದ್ರಿ. ನಾನು ಅದನ್ನೇ ಮಾಡ್ದೆ, ಅವಾಗ್ಲೆ ನನ್ ತಲೆಗಿದ್ ಬಂದಿದ್ದು. ಹೌದು ಮಂಗಳಗೌರಿ ಅವರ, ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ. ನನ್ ವಿರುದ್ಧ ಮಾಡಿ ಷಡ್ಯಂತ್ರ ನಿಜ ಅಂದಾಗ ಅವಳು ಹೇಳಿದ ಸೈಕೋ ನಿಜವಾಗ್ಲೂ ಇರೋಕ್ ಸಾಧ್ಯನೇ ಇಲ್ಲ. ಹೌದು ಪೊಲೀಸ್ ಅಪ್ಪ, ಈ ಸೈಕೋ ಅನ್ನೋ ಪಾತ್ರ, ನೀವ್ ಅತ್ಯಾಚಾರ ಮಾಡಿದ್ರಿ ಅನ್ನೋ ಕತೆ, ಇದೆಲ್ಲ ಪೂರ್ವ ನಿರ್ಧಾರಿತ ನಾಟಕ ಆಗಿದೆ. ಪೊಲೀಸ್ ಅಪ್ಪ, ನಾವು ಶತ್ರುಗಳು ಯಾರು ಅನ್ನೋದನ್ನ ಕಂಡಿಡಿಬೇಕು. ಈ ಸುಧೀರ್ ಅನ್ನೋ ವ್ಯಕ್ತಿ ಇಲ್ಲ ಅಂದ್ಮೇಲೆ ನಾಟಕ ಅನ್ನೋದು ಸತ್ಯ ಆಗತ್ತೆ. ನಮ್ ಪೊಲೀಸ್ ಅವರು ಸುಮ್ನೆ ಬಿಡಲ್ಲ ಮಂಗಳಗೌರಿ ಅವರೇ. ಅಲ್ಲಮ್ಮ, ಇನ್ನು ಎಷ್ಟು ಹೊತ್ತು ಅಂತ ಇಲ್ಲೇ ಕೂತಿರೋದು? ನಡಿ ಹೋಗೋಣ. ಏನ್ ಯೋಚನೆ ಮಾಡ್ತಿದ್ಯ ಸ್ನೇಹ? ಎಲ್ಲಾ ಕಡೆ ಅವಳೇ ಓಡಾಡಿ ಕ್ರೆಡಿಟ್ಸ್ ತಗೋತಾ ಇದ್ದಾಳೆ, ಯಾಕ ಅದನ್ನ ನೀವ್ ಯಾರೋ ಗಮನಿಸ್ತಾ ಇಲ್ಲ? ನೋಡಮ್ಮ, ಓಡೋಕೆ ಜನ ಇಲ್ದಿರೋವಾಗ ಯಾರೇ ಓಡಿದ್ರು ಅವ್ರ ಮುಂದೆ ಇದ್ದಾರೆ ಅಂತಾನೆ ಕಾಣೋದು. ಈಗ ನಿನ್ ಗಂಡ ಕಷ್ಟದಲ್ಲಿದ್ದಾನೆ, ಅವನ ಮೇಲೆ ಆರೋಪ ಬಂದಿದೆ, ಅವನ್ ಪರವಾಗಿ ನೀನ್ ಹೋರಾಟ ಮಾಡ್ಬೇಕಾಗಿತ್ತು. ಈಗ ನೀನ್ ಯೋಚನೆ ಮಾಡ್ಬೇಕಾಗಿರೋದು ಅವನನ್ನ ಹೇಗೆ ಅದರಿಂದ ಪಾರ್ ಮಾಡೋದು ಅಂತ. ಅದನ್ನ ಬಿಟ್ಟು ಮಂಗಳಗೌರಿ ಏನೋ ಸ್ಕೋರ್ ಮಾಡ್ತಿದ್ದಾಳೆ ಅಂತ ಮಾತಾಡ್ತಿದ್ಯಲ್ಲ, ಅವಳು ಸ್ಕೋರ್ ಮಾಡ್ತಾ ಇದ್ದಾಳಮ್ಮ, ಗಂಡನ ಬಿಡಿಸೋ ಪ್ರಯತ್ನನೂ ಮಾಡ್ತಾ ಇದ್ದಾಳೆ, ಅದ್ರ ಬಗ್ಗೆ ಯೋಚನೆ ಮಾಡು. ನೀವು ಹಾಗೆ ಮಾತಾಡ್ತಿದ್ದೀರಲ್ಲಪ್ಪ, ಇಷ್ಟು ದಿನ ಆದ್ಮೇಲೆ ನಾನು ರಾಜೀವನ್ ಎದುರುಗಡೆ ಬಂದಿದ್ದೀನಿ, ಅವನಿಗೆ ನನ್ನ ಜೊತೆ ಪ್ರೀತಿಯಿಂದ ಮಾತಾಡಬೇಕು ಅಂತ ಕೂಡ ಅನ್ಸ್ಲಿಲ್ವಲ್ಲಪ್ಪ, ಅವನ್ ಪಾಡಿಗೆ ಅವನಿದ್ದಾನೆ. ಏನ್ ಮಾತಾಡ್ಸೋದು ಸ್ನೇಹ, ನನ್ನ ಕಕ್ಷಿದಾರ ಸುಳ್ಳು ಹೇಳಲ್ಲ, ಅವ್ರ ಹೆಂಡತಿನೂ ಸುಳ್ಳು ಹೇಳಲ್ಲ, ಹಾಗಿದ್ಮೇಲೆ ನಾನೇ ಅದು ಸುಳ್ಳು ಹೇಳಿ? ಹಾಗಾದ್ರೆ ನಾನು ಸುಳ್ಳು ಹೇಳ್ತೀನ? ನೀವು ಸುಳ್ಳು ಹೇಳಲ್ಲ, ಅದನ್ನ ನಾನ್ ನಂಬ್ತೀನಿ. ಆದ್ರೆ ಸುಳ್ಳನ್ನ ಸತ್ಯ ಅಂತ ನಂಬಿಸಿ ನಿಮ್ಮ ಬಾಯಲ್ಲಿ ಅದನ್ನ ಕೋರ್ಟಲ್ಲಿ ಹೇಳಿಸ್ತಾ ಇದ್ದಾರೆ, ಹಾಗಂತ ನನಗನ್ನಿಸ್ತಾ ಇದೆ. ಹಾ ಬಂದ್ರಲ್ಲ ನಿಮ್ಮ CID ಮೇಡಮ್, ನಾನು ಇನ್ನಿಲ್ಲಿದ್ರೆ ಸರಿ ಹೋಗಲ್ಲ, ಬರ್ತೀನಿ. ಮಂಗಳ, ನೀನಾ ಪಾಯಿಂಟ್ ಕೊಟ್ಟಿಯಲ್ಲ, ಅದು ತುಂಬಾನೇ ಚೆನ್ನಾಗಿ ವರ್ಕ್ ಆಯ್ತು. ಥ್ಯಾಂಕ್ ಯು.